ನಮಸ್ಕಾರ ಎಲ್ಲರಿಗೂ. ನನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರೀಧರ ಸ್ವಾಮಿಗಳ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಶ್ರೀಧರ ಸ್ವಾಮಿಗಳ ಆಶ್ರಮ ಇರೋದು ವರದಪುರ, ವರದಹಳ್ಳಿ ಅಂತ ಏನು ಕರಿತೀವಿ, ಸಾಗರ ತಾಲೂಕಿನಲ್ಲಿ ಬರ್ತಕ್ಕಂಥ ವರದಹಳ್ಳಿಯಲ್ಲಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ. ಮೂಲತಃ ಇವರು ಹೈದರಾಬಾದಿನವರು. ಸಾಕ್ಷಾತ್ ದತ್ತದೇವರ ಒಂದು ಅವತಾರ ಈ ಶ್ರೀಧರ ಸ್ವಾಮಿಗಳು. ಚಿಕ್ಕಂದಿನಲ್ಲಿಯೇ ಆಧ್ಯಾತ್ಮಿಕದ ಕಡೆ ಇವರದು ಒಂದು ಒಲವು. ಇವರು ಸ್ವಾಮಿ ಸಮರ್ಥ ರಾಮದಾಸರ ಶಿಷ್ಯರ ಆಗಿ ಬಹಳಷ್ಟು ಆಧ್ಯಾತ್ಮಿಕತೆಯಲ್ಲಿ ಮುಂದುವರೆದಂಥವರು. ಸ್ವಾಮಿ ಸಮರ್ಥ ರಾಮದಾಸರು ಶ್ರೀರಾಮದೇವರನ್ನೇ ಸಾಕ್ಷಾತ್ ಒಲಿಸಿಕೊಂಡಂಥವರು. ಇಂಥವರಲ್ಲಿ ಇವರು ಶಿಷ್ಯತ್ವವನ್ನು ತೆಗೆದುಕೊಂಡು ಅವರಲ್ಲಿಯೇ ತಮ್ಮ ವಿದ್ಯೆಗಳನ್ನೆಲ್ಲ ಮುಗಿಸ್ಕೊಂಡಂಥವರು. ಹಾಗೆ ಈ ನೀವು ಯಾವ ರೀತಿ ಉಪಾಸನೆಯನ್ನು ಮಾಡಬೇಕು, ಈ ಶ್ರೀಧರ ಸ್ವಾಮಿಗಳನ್ನು ಒಂದು ಗುರು ಅಂತ ನಾವು ಏನು ಆಶ್ರಯಿಸ್ತೇವೆ, ಆ ಗುರು ಎಲ್ಲ ರೀತಿಯಲ್ಲೂ ಅಂಧಕಾರವನ್ನು ಕಳೆಯಬೇಕು. ಹಾಗೆ ಇವರು ಬೇಕಾದಷ್ಟು ಪವಾಡಗಳನ್ನು ಕೂಡ ಮಾಡಿದ್ದಾರೆ. ಯಾರಿಗೆ ಆರೋಗ್ಯದಲ್ಲಿ ಒಂದು ಅಸ್ವಸ್ಥತೆ ಇರ್ತದೆ, ಮಾನಸಿಕ ಅಸ್ವಸ್ಥತೆ ಇರ್ತದೆ, ಅಂಥವರು ಈ ಗುರುವಿನ ಮೊರೆ ಹೊಕ್ಕರೆ ಖಂಡಿತವಾಗಲೂ ಗುಣಮುಖರಾಗ್ತಾರೆ ಅನ್ನುವಂಥದ್ದು. ಈ ದೇವರ ಒಂದು ಫೋಟೋ ನಿಮ್ಮ ಹತ್ರ ಇದ್ದರೆ ಅದನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬಹುದು, ನಮಸ್ಕಾರ ಪ್ರದಕ್ಷಿಣೆಯನ್ನು ಹಾಕ್ಕೋಬಹುದು. ಅಥವಾ ಆ ಕ್ಷೇತ್ರದಲ್ಲಿ ಹೋದಾಗ ನಿಮಗೇನಾದರೂ ಮಂತ್ರಾಕ್ಷತೆಗಳನ್ನು ಕೊಟ್ಟಿದ್ದರೆ ಅದನ್ನು ಕೂಡ ನೀವು ಇಟ್ಟು ಪೂಜಿಸ್ಬೋದು. ಅಥವಾ ನಿಮಗೇನಾದರೂ ತಾಯತ ಅಂಥದ್ದು ಏನಾದರೂ ಇದ್ದರೆ ಅದರಲ್ಲಿ ಕೂಡ ಹಾಕಿಕೊಂಡು ಕಟ್ಟಿಕೊಳ್ಬೋದು. ಇಲ್ಲ ಅದನ್ನೇ ಒಂದು ಪುಟ್ಟ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು. ಅಥವಾ ತೆಂಗಿನಕಾಯಿ ಏನಾದರೂ ನಿಮ್ಗೆ ಅಲ್ಲಿ ಕೊಟ್ಟದ್ದಾಗಿದ್ದರೆ ಅದನ್ನು ತಂದು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಎರಡು ಹೊತ್ತು ಈ ಒಂದು ಫೋಟೋ ಪೂಜೆಯನ್ನು ಮಾಡೋದರಿಂದ ಬಹಳಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳಿ, ಹಾಗೆ 13 ಸಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ನಾವು ಒಂದು ವೃತ ಅಥವಾ ಪೂಜೆಯನ್ನು ಮಾಡ್ತೀವಿ ಅಂದಂಥ ಹೊತ್ತಿನಲ್ಲಿ ನಾವು ಅದರದ್ದೇ ಆದಂಥ ರೀತಿಯಲ್ಲೇ ಮಾಡಿದರೆ ಬೇಗನೆ ಅದರದ್ದು ಒಂದು ರಿಸಲ್ಟ್ ಬರ್ತದೆ ಅನ್ನುವಂಥದ್ದು. ಒಂದು ಮಂತ್ರ ಕೂಡ ಇದೆ ವೀಕ್ಷಕರೇ, ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಈ ಒಂದು ಮಂತ್ರವನ್ನು ಹೇಳಬೇಕು. ಎರಡು ಹೊತ್ತು ನೀವು ಈ ಮಂತ್ರವನ್ನು ಹೇಳಿದರೆ ಬಹಳಷ್ಟು ಒಳ್ಳೆಯದು ಅಂತ ಹೇಳಿ. ಯಾರಿಗೆ ಅಸ್ವಸ್ಥತೆ ಇರ್ತದೆ, ಮಾನಸಿಕ ಬಾಧೆ ಇರ್ತದೆ, ಅಂಥವರು ಕೂಡ ಆರೋಗ್ಯದ ಯಾವುದೇ ರೀತಿ ತೊಂದರೆ ಇದ್ದವರು ಕೂಡ ಈ ಒಂದು ಗುರುವಿನ ಉಪಾಸನೆಯನ್ನು ಖಂಡಿತವಾಗಲೂ ಮಾಡಿ ನೋಡಿ, ಒಳ್ಳೆಯದಾಗ್ತದೆ ಅನ್ನುವಂಥದ್ದು. ಹಾಗೆ ಯಾರು ನಿಮಗೆ ಸಾಧ್ಯವಾದರೆ ಅಲ್ಲಿ ಹೋದಂಥ ಸಮಯದಲ್ಲಿ ಖಂಡಿತವಾಗಲೂ ಆ ದರ್ಶನವನ್ನು ತೆಗೆದುಕೊಂಡು, ಅಲ್ಲಿ ತೀರ್ಥ ಸಿಗ್ತದೆ, ಆ ತೀರ್ಥವನ್ನು ತೆಗೆದುಕೊಂಡು ಬಂದು ಕೂಡ ನೀವು ಆ ತೀರ್ಥ ಸೇವನೆಯನ್ನು ಮಾಡಿದರೂ ಕೂಡ ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ದೂರ ಆಗ್ತದೆ ಅಂತ ಹೇಳಿ ನಾನು ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.